ಗೆಳೆಯರೆ, ಟಿಆರ್ಪಿ ಕ್ರಿಯೇಷನ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಪುರಾತನ ದೇವಸ್ಥಾನವಾದ ಜನಾರ್ದನ ಸ್ವಾಮಿಯ ದೇವಾಲಯದಲ್ಲಿ ಕಳ್ಳರು ದೇವರ ಒಡವೆಗಳಿಗಾಗಿ, ನಗ ನಾಣ್ಯಗಳಿಗಾಗಿ ಗರ್ಭಗುಡಿಯಲ್ಲಿ ಪೀಠದ ಮೇಲೆ ಪ್ರತಿಷ್ಠಾಪಿಸಿದ್ದ ಜನಾರ್ದನ ಸ್ವಾಮಿಯ ಮೂಲ ವಿಗ್ರಹವನ್ನು ಕಿತ್ತು ಅಳ್ಳ ತೋಡಿ ತಳವನ್ನು ಶೋಧಿಸಿರುವ ಬಗ್ಗೆ ತಿಳಿದುಕೊಳ್ಳೋಣ, ಬನ್ನಿ. ಅಷ್ಟಕ್ಕೂ ಈ ವಿಲಕ್ಷಣ ಘಟನೆ ನಡೆದಿರುವುದು ಎಲ್ಲಿ ಎಂದು ಹೇಳ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ. ಗೆಳೆಯರೇ, ಕಳ್ಳರು ದೇವರ ಒಡವೆಗಳಿಗಾಗಿ, ನಗ ನಾಣ್ಯಗಳಿಗಾಗಿ ಗರ್ಭಗುಡಿಯಲ್ಲಿರುವ ಜನಾರ್ದನ ಸ್ವಾಮಿಯ ಮೂಲ ವಿಗ್ರಹವನ್ನು ಕಿತ್ತು ಅಳ್ಳ ತೋಡಿ ತಳವನ್ನು ಶೋಧಿಸಿರುವ ಘಟನೆ ನಡೆದಿರುವುದು ತಡಿಮಾಲಂಗಿಯಲ್ಲಿ. ತಡಿಮಾಲಂಗಿ ಇರುವುದು ಇತಿಹಾಸ ಪ್ರಸಿದ್ಧ ತಲಕಾಡು ಪಕ್ಕದಲ್ಲಿರುವ ಗ್ರಾಮ. ತಲಕಾಡು ಮತ್ತು ತಡಿಮಾಲಂಗಿ ನಡುವೆ ಕಾವೇರಿ ನದಿ ಹರಿಯುತ್ತದೆ. ತಲಕಾಡಿನಿಂದ ತಡಿಮಾಲಂಗಿಗೆ ಹೊಳೆಯನ್ನು ದಾಟಿ ಹೋದರೆ ಕೇವಲ 1 ಕಿಲೋಮೀಟರ್ ದೂರವಾಗುತ್ತದೆ. ರಸ್ತೆಯ ಮುಖಾಂತರ ಹೋದರೆ 14 ಕಿಲೋಮೀಟರ್ ದೂರವಾಗುತ್ತದೆ. ಸ್ನೇಹಿತರೆ, ತಲಕಾಡಿನಿಂದ ತಡಿಮಾಲಂಗಿಗೆ ಸಂಪರ್ಕ ಮಾಡಲು ಈಗಾಗಲೇ ಸೇತುವೆ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. ಸೇತುವೆ ಕೆಲಸ ಪೂರ್ಣಗೊಂಡ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ತಡಿಮಾಲಂಗಿಯಲ್ಲಿರುವ ದೇವಸ್ಥಾನಗಳಿಗೂ ಭೇಟಿ ಕೊಡಬಹುದು. ತಡಿಮಾಲಂಗಿ ಪಟ್ಟಣಕ್ಕೆ ತಲಕಾಡಿನಂತೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಈ ಪಟ್ಟಣಕ್ಕೆ ಹಿಂದೆ ಜನತಾಪುರ ಎಂದು ಹೆಸರಿತ್ತಂತೆ. ತಲಕಾಡಿನಲ್ಲಿ ಆಳ್ವಿಕೆ ಮಾಡಿದ ರಾಜರುಗಳ ವಶದಲ್ಲಿದ್ದ ತಡಿಮಾಲಂಗಿ ಪಟ್ಟಣವು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಇದು ಶ್ರೀರಂಗರಾಯರ ಪತ್ನಿ ರಾಣಿ ಅಲಮೇಲಮ್ಮನವರು ಐಕ್ಯವಾದ ಸ್ಥಳ. ಮಾಲಂಗಿ ಮಡುವಾಗಲಿ, ತಲಕಾಡು ಮರಳಾಗಲಿ, ಮೈಸೂರು ಅರಸರಿಗೆ ಮಕ್ಕಳಾಗದೇ ಇರಲಿ ಎಂದು ಶಾಪ ಹಾಕಿ ನದಿಗೆ ಹಾರಿ ಪ್ರಾಣ ಬಿಟ್ಟ ಸ್ಥಳ. ಇಲ್ಲೂ ತಲಕಾಡಿನಲ್ಲಿ ಇರುವಂತೆ ಪ್ರಾಚೀನ ದೇವಾಲಯಗಳು ಇವೆ. ಅವುಗಳಲ್ಲಿ ಪ್ರಮುಖವಾದವು ಮಹಾಲಿಂಗೇಶ್ವರ ದೇವಸ್ಥಾನ, ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಹಾಗೂ ಜನಾರ್ದನ ಸ್ವಾಮಿಯ ದೇವಸ್ಥಾನ. ನಾವು ತಡಿಮಾಲಂಗಿ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಾಗ ಸ್ಥಳೀಯರೊಬ್ಬರು ಈ ದೇವಸ್ಥಾನಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಮಹಾಲಿಂಗೇಶ್ವರ ಅಂತ ಸರ್, ಆ ಕಡೆ ಇರೋದು ಬ್ರಹ್ಮಲಿಂಗೇಶ್ವರ, ಇನ್ನೊಂದು ಇರೋದು ಜಲಂತರಾಯನ ದೇವಸ್ಥಾನ ಅಂತ ಅಲ್ಲಿ ಇದೆ. ಹೌದಾ? ಇದು ಯಾವ ಕಾಲದಲ್ಲಿ ಕಟ್ಟಿರೋದು? ನಮಗೆ ಗೊತ್ತಿಲ್ಲ ಸರ್, ಆವಾಗ ಚೋಳರ ಕಾಲದಲ್ಲಿ ಕಟ್ಟಿರೋದು. ಸುಮಾರು ಒಂದು ಅಂದಾಜು ಗೊತ್ತೇ ಇಲ್ಲ. ನಮಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಈ ಊರವ್ರಿಗೆ ಗೊತ್ತಿಲ್ಲ. ಒಟ್ಟೆ ತುಂಬ ಹಳೆ ದೇವಸ್ಥಾನ ಇದು. ಮಹಾಲಿಂಗೇಶ್ವರ ದೇವಸ್ಥಾನ ಪುರಾತನ ದೇವಸ್ಥಾನವಾಗಿದ್ದು ಕಾಲಕ್ರಮೇಣ ಹಲವಾರು ಬಾರಿ ಜೀರ್ಣೋದ್ಧಾರವಾಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿರುತ್ತದೆ. ಇತ್ತೀಚೆಗೆ ಊರಿನವರ ಸಹಕಾರದಿಂದ ಗೋಡೆಗಳಿಗೆ ಭದ್ರತೆ ಕಲ್ಪಿಸಿ ಬಣ್ಣ ಹೊಡೆಸಿರುತ್ತಾರೆ. ಬಣ್ಣ ಹೊಡೆಸಿದ ಮೇಲೆ ಈ ದೇವಸ್ಥಾನದ ಸುತ್ತಲೂ ಕೆತ್ತಿರುವ ಲಿಪಿಗಳು ಅಸ್ಪಷ್ಟವಾಗಿ ಕಾಣುತ್ತವೆ. ಶಾಸನ ಎಲ್ಲ ಇಲ್ಲಿ ಬಣ್ಣ ಹೊಡೆದಾಗ ಎಲ್ಲ ಹೊರಟೋಗಿದೆ. ಎಲ್ಲ ಈಗ ಕಾಣ್ತಾ ಇಲ್ಲ, ಬಣ್ಣ ಹೊಡೆದಿರೋದ್ರಿಂದ. ಒಳಗಡೆ ಗರ್ಭಗುಡಿಯಲ್ಲಿ ಬೃಹತ್ ಲಿಂಗ ಇದೆ. ಈ ದೇವಸ್ಥಾನದ ಪಶ್ಚಿಮದಲ್ಲಿ 100 ಮೀಟರ್ ದೂರದಲ್ಲಿ ಪೊದೆಯೊಳಗೆ ಒಂದು ಶಾಸನದ ಕಲ್ಲು ಇದೆ. ಇದು ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದೆ. ಮಹಾಲಿಂಗೇಶ್ವರನಿಗೆ ಸಂಬಂಧಪಟ್ಟದ್ದೇ. ಹೆಚ್ಚು ಕಡಿಮೆ ಎಷ್ಟು ದೂರ ಆಗುತ್ತೆ ಅಲ್ಲಿಂದ? 100 ಮೀಟರ್ ಆಗುತ್ತೆ ಸರ್. 100 ಮೀಟರ್. ಇದು ಬಸವ, ಇದು ಲಿಂಗಾನೆ, ಆ ಕಡೆ ಇರೋದು ದೇವರು, ಆ ಕಡೆ ಬಸವ, ಪುನಃ ಆ ಕಡೆನೂ ಆ ದೇವರು ಇದೆ. ಇದು ಬ್ರಹ್ಮಲಿಂಗೇಶ್ವರ ದೇವಸ್ಥಾನ. ಇಲ್ಲಿರುವ ದೇವರು ಬ್ರಹ್ಮಲಿಂಗೇಶ್ವರ. ಇಲ್ಲಿಂದ ಮುಂದೆ ಹೊರಟರೆ ಸಿಗುವ ದೇವಸ್ಥಾನವೇ ಜನಾರ್ದನ ಸ್ವಾಮಿಯ ದೇವಸ್ಥಾನ. ಈ ದೇವಸ್ಥಾನವು ಕಾಲುದಾರಿಯಲ್ಲಿ ಸಾಗಿದರೆ ಸಿಗುತ್ತದೆ. ಜನಾರ್ದನ ಸ್ವಾಮಿಯ ದೇವಸ್ಥಾನ ಪುರಾತನ ದೇವಸ್ಥಾನವಾಗಿದ್ದು ಮುಂದೆ ಚಿಕ್ಕದಾಗಿ ಕಾಣಿಸಿದರೂ ಒಳಗಡೆ ಬಹಳ ವಿಶಾಲವಾಗಿದೆ. ಜನಾರ್ದನ ಸ್ವಾಮಿಯ ದೇವಸ್ಥಾನದ ಬಗ್ಗೆ ಊರಿನವರಾದ ಶ್ರೀ ದೇವರಾಜ್ ಎಂಬುವವರು ನಮ್ಮೊಂದಿಗೆ ಕೆಲವು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಈ ದೇವಾಲಯವು ಪುರಾತನ ಕಾಲವಾಗಿದ್ದು ಇದು ಸಾವಿರಾರು ವರ್ಷಗಳ ಇತಿಹಾಸವಿದೆ. ಈ ದೇವಾಲಯ ಗಂಗರ ಕಾಲದಲ್ಲಿ ಆಗಿದೆಯೋ ಇಲ್ಲ ಚೋಳರ ಕಾಲದಲ್ಲಿ ಆಗಿದೆಯೋ ನಮಗಂತೂ ಗೊತ್ತಿರುವುದಿಲ್ಲ. ಇಲ್ಲಿರುವ ದೇವರು ಜನಾರ್ದನ ಸ್ವಾಮಿ. ಈ ದೇವಸ್ಥಾನದ ಮುಂಭಾಗವು 12 ಕಂಬಗಳಿಂದ ಕೂಡಿರುತ್ತದೆ. ಈ ದೇವಸ್ಥಾನದ ಬಲಭಾಗದಲ್ಲಿ 8 ಕಂಬಗಳಿಂದ ಕೂಡಿರುತ್ತದೆ. ದೇವಸ್ಥಾನದ ಹಿಂಭಾಗವು 12 ಕಂಬಗಳಿಂದ ಕೂಡಿರುತ್ತದೆ. ದೇವಸ್ಥಾನದ ಎಡಭಾಗವು 8 ಕಂಬಗಳಿಂದ ಕೂಡಿರುತ್ತದೆ. ಸುತ್ತಲೂ 48 ಕಂಬಗಳಿಂದ ಸಿಂಗರಿಸಲಾಗಿದೆ. ಈ ದೇವಸ್ಥಾನಕ್ಕೆ ಯಾವುದೇ ಬಿಗಿ ಭದ್ರತೆ ಇಲ್ಲದಿರುವುದರಿಂದ ಹಾಗೂ ಕಾಲಕಾಲಕ್ಕೆ ಜೀರ್ಣೋದ್ಧಾರ ಮಾಡದೇ ಇರುವುದರಿಂದ ಮಳೆ ಗಾಳಿ ಬಿಸಿಲಿಗೆ ಮೈಯೊಡ್ಡಿ
ತುಂಬ ಶಿಥಿಲಾವಸ್ಥೆಯಲ್ಲಿದೆ. ದೇವಸ್ಥಾನದ ಮೇಲೆಲ್ಲ ಕುರುಚಲು ಗಿಡಗಳು ಬೆಳೆದಿದೆ. ದೇವಾಲಯದ ಗರ್ಭಗುಡಿಯಲ್ಲಿರುವ ಗೋಪುರ ಬಳ್ಳಿಗಳಿಂದ ಮುಚ್ಚಿರುತ್ತದೆ. ಈ ದೇವಸ್ಥಾನ ಮುಂಭಾಗದಲ್ಲಿ ಶಾಸನ ಕಲ್ಲಿದ್ದು, ಈ ಕಲ್ಲಿನಲ್ಲಿ ಮೊದಲನೇದಾಗಿ ಚಕ್ರ ಹಾಗೂ ಎರಡನೇದಾಗಿ ಶಂಕು, ಮಧ್ಯಭಾಗದಲ್ಲಿ ಎರಡು ಹುಲಿಗಳು ಹಾಗೂ ಈ ಶಾಸನವನ್ನು ಈ ಕಲ್ಲಿನ ಎರಡು ಭಾಗದಲ್ಲೂ ಸಹ ಕೆತ್ತಿರುತ್ತಾರೆ. ಮಹಾಲಿಂಗೇಶ್ವರ ದೇವಾಲಯದಂತೆ ಈ ದೇವಾಲಯದ ಸುತ್ತಲೂ ತಮಿಳು ಅಕ್ಷರಗಳಿಂದ ಲಿಪಿ ಇರುತ್ತದೆ. ಈ ದೇವಸ್ಥಾನದಲ್ಲಿ ನಿಧಿ ಇದೆ ಎಂದು ಕಳ್ಳರು ಮೂಲ ವಿಗ್ರಹವನ್ನು ಅಗೆದು ಶೋಧಿಸುತ್ತಾರೆ. ಗರ್ಭಗುಡಿಯಲ್ಲಿ ದೇವರ ಒಡವೆಗಳಿಗಾಗಿ, ನಗ ನಾಣ್ಯಗಳಿಗಾಗಿ ಮೂಲ ವಿಗ್ರಹವನ್ನು ಕಿತ್ತು ತಳವನ್ನು ಶೋಧಿಸಿರುವ ಪ್ರಯುಕ್ತ ಈ ದೇವಸ್ಥಾನಕ್ಕೆ ಯಾವುದೇ ಪೂಜೆ ಪುನಸ್ಕಾರಗಳಿಲ್ಲದೆ ಹಾಗೂ ಯಾವುದೇ ಭದ್ರತೆ ಇಲ್ಲದೇ ಇರುವ ಪ್ರಯುಕ್ತ ಅಳಿವಿನ ಅಂಚಿನಲ್ಲಿರುತ್ತದೆ. ಈ ದೇವಸ್ಥಾನವನ್ನು ಪುನಶ್ಚೇತನಗೊಳಿಸದೆ ಹೋದರೆ ಕಾಲಕ್ರಮೇಣ ಈ ದೇವಸ್ಥಾನ ಬರೀ ನೆನಪಾಗಿ ಉಳಿಯಬಹುದು. ಸ್ನೇಹಿತರೆ, ತಾವು ಎಂದಾದರೂ ಈ ಭಾಗಕ್ಕೆ ಭೇಟಿ ಕೊಟ್ಟಾಗ ಮರೆಯದ ಈ ದೇವಸ್ಥಾನವನ್ನು ನೋಡಿ ಎಂದು ಹೇಳುತ್ತಾ ಈ ಸಂಚಿಕೆ ಮುಗಿಸುತ್ತಿದ್ದೇನೆ ಗೆಳೆಯರೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.